एवरीवन एल्ला सीटी विद्यार्थिगळिगे नम्म चानलगे स्वागत सुस्वागत कंप्लीट बदलावणे माडिदारे सीटी नीट कौन्सिलिंग बग्गे डिटेल आगि माहितिन कोड्तीवि बन्नि विडियोन शुरु माडोण ईग वृत्तिपर कोर्सगळिगे एककालक्के सीट हंचिके माड्तारे इदे मोदलु अंदुबिट्टु एमबीबीएस बी सेरिदंते एल्ला कोर्सगळिगे अट् ए टैम् ओट्टिगे निमगे सीट हंचिके आप्शन् एंट्रिगळन्नु ओट्टिगे माड्तारे डीटेल आगि नोडोण बन्नि ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಇತರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಇದುವರೆಗೆ ನಿಮಗೆ ಪ್ರತ್ಯೇಕವಾಗಿ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಸಿದ ಕೆಇ ಅವರು ಈ ವರ್ಷದಿಂದ ಎಲ್ಲಾ ಕೋರ್ಸ್ಗಳಿಗೆ ಒಟ್ಟಿಗೆ ಸೀಟು ಹಂಚಿಕೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಪ್ರತಿ ವರ್ಷ ವರ್ಷ ಸಪರೇಟ್ ಆಗಿ ಮಾಡ್ತಿದ್ರು, ಈ ಬಾರಿ ಒಟ್ಟಿಗೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ವಿಳಂಬವನ್ನು ತಪ್ಪಿಸಲು ಸುಧಾರಣೆ ಕ್ರಮ ಕೈಗೊಂಡು ಇದೇ ಮೊದಲ ಬಾರಿಗೆ ಎಲ್ಲಾ ಕೋರ್ಸ್ಗಳಿಗೂ ಒಟ್ಟಿಗೆ ಸೀಟು ಹಂಚಿಕೆ ಮಾಡಲಾಗ್ತದೆ ಎಂದು ನಿರ್ವಾಹಕರಾದ ನಿರ್ದೇಶಕಿ ರಮ್ಯಾ ಮೇಡಮ್ ಅವರು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿಳಂಬ ತಪ್ಪಿಸಲು ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್, ಪಶು ವೈದ್ಯಕೀಯ, ಕೃಷಿ, ನರ್ಸಿಂಗ್, ಆರ್ಕಿಟೆಕ್ಚರ್ ಹಾಗೂ ಫಾರ್ಮ್ಸ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಈ ಬಾರಿ ಸಂಯೋಜಿತ ಸೀಟು ಹಂಚಿಕೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಲಾಗಿದೆ. ಅಂದರೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂದರೆ ಎಲ್ಲ ಸೇರಿ ಅಟ್ ಎ ಟೈಮ್ ಅಲಾಟ್ಮೆಂಟ್. ನಿಮ್ಮ ಕ್ರೈಟೀರಿಯಾ, ನಿಮ್ಮ ಆಪ್ಷನ್ ಮೇಲೆ, ನಿಮ್ಮ ಡಿಸಿಷನ್ ಮೇಲೆ ನೀವು ಯಾವ್ದಾದ್ರು ನಿಮ್ಮ ಪ್ರಯಾರಿಟಿ ಆಗಿ ತೆಗೆದುಕೊಂಡು ಮಾಡಬಹುದು ಪ್ರಿಫರೆನ್ಸ್. ಹೀಗೆ ಮಾಡುತ್ತಿರೋದು ಇದೇ ಮೊದಲ ಬಾರಿಗೆ, ಇದೇ ಮೊದಲನೇ ಬಾರಿಗೆ ಅಷ್ಟೇ, ಫಸ್ಟ್ ಟೈಮ್ ಈ ರೀತಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸಂಯೋಜಿತ ಸೀಟು ಹಂಚಿಕೆ ಅಂದ್ರೆ ಹೇಗಂತ ನೋಡೋಣ ಬನ್ನಿ. ಅಭ್ಯರ್ಥಿಗಳು ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮಾಡ್ತೀರಾ, ಅದೇ ರೀತಿ ನೀವು ಮೊದಲು ನಿಮ್ಮ ಆದ್ಯತೆ ಯಾವ ಕೋರ್ಸ್ಗೆ ಅಂತ ಹೇಳಿ ಕೊಡಬೇಕಾಗುತ್ತೆ, ಮತ್ತೆ ಎರಡನೇ ಆದ್ಯತೆ ಯಾವ ಕೋರ್ಸ್ಗಳಿಗೆ, ಮೂರನೇ ಆದ್ಯತೆ ಯಾವ ಕೋರ್ಸ್ಗಳಿಗೆ, ನಾಲ್ಕನೇ ಆದ್ಯತೆ ಯಾವ ಕೋರ್ಸ್ಗಳಿಗೆ ಅಂತ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಇರುತ್ತೆ, ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಕೊಡ್ತೀರಾ, ಸೆಕೆಂಡ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಕೊಡ್ತೀರಾ, ಆ ರೀತಿ ನೀವು ಮಾಡಬೇಕಾಗುತ್ತೆ. ಉದಾಹರಣೆಗೆ ಮೊದಲ ಆದ್ಯತೆಯಲ್ಲಿ ವೈದ್ಯಕೀಯ ಕೋರ್ಸ್ ಬೇಕೆಂದು ದಾಖಲಿಸಿದ ಅಭ್ಯರ್ಥಿಗಳು ಒಂದು ವೇಳೆ ಅದು ಸಿಗ್ನಲ್ ಅಂದ್ರೆ ಎರಡನೇ ಆದ್ಯತೆ ಇಂಜಿನಿಯರಿಂಗ್ ಅನ್ನೋದು ದಾಖಲು ಮಾಡಬೇಕಾಗುತ್ತೆ. ನಂತರ ಮೂರನೇಕ್ಕೆ ಫಾರ್ಮಸಿ ಎಂದು ಮಾಡಬೇಕಾಗುತ್ತೆ. ಅದೇ ರೀತಿ ವೈದ್ಯಕೀಯ ಸೀಟು ಸಿಗದಿದ್ರೆ ನಿಮಗೆ ಅಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ಬೋದು, ಇಂಜಿನಿಯರಿಂಗ್ ಸಿಗ್ನಲ್ ಅಂದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಫಾರ್ಮಸಿ ಸಿಗ್ಬೋದು. ಆ ರೀತಿ ನಿಮಗೆ ಒಟ್ಟಿದ್ದಾರೆ. ಒಟ್ಟಾರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದು ನೀವು ಒಂದು ಕೋರ್ಸ್ ಪ್ರಿಫರೆನ್ಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮೆಡಿಕಲ್ ಅಂತ ಕೋರ್ಸ್ ಪ್ರಿಫರೆನ್ಸ್ ಮಾಡ್ತೀರಾ. ನಂತರ ಅದ್ರೊಳಗೆ ಹೋದ್ರೆ ನೀವು ಪ್ಲಸ್ ನೀವು ಕಾಲೇಜ್ ಪ್ರಿಫರೆನ್ಸ್ ಮಾಡ್ತೀರಾ, ಕಾಲೇಜ್ ಒಳಗೆ ನೀವು ಬ್ರಾಂಚ್ ಅನ್ನು ಕೂಡ ಪ್ರಿಫರೆನ್ಸ್ ಮಾಡ್ತೀರಾ, ಆ ರೀತಿ ನಿಮಗೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಮೆಡಿಕಲ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ರೆ ಮೆಡಿಕಲ್ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಹೋಗುತ್ತೆ ಇಂಜಿನಿಯರಿಂಗ್. ಇಂಜಿನಿಯರಿಂಗ್ ಅಲ್ಲಿ ನೀವು ಕೂಡ ಅಲ್ಲಿ ನಿಮಗೆ ಸೀಟ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದನ್ನು ಕೂಡ ಪ್ರಿಫರೆನ್ಸ್ ಆಗಲಿಲ್ಲ ಅಂದ್ರೆ ನೀವು ತರ್ಡ್ ಪ್ರಿಫರೆನ್ಸ್ ಫಾರ್ಮಸಿ ಕೊಟ್ಟಿದ್ರೆ ಫಾರ್ಮಸಿ ಹೋಗುತ್ತೆ. ಆ ರೀತಿ ನಿಮಗೆ ಒಟ್ಟು ಅಟ್ ಎ ಟೈಮ್ ಎಲ್ಲರೂ ಕೂಡ ಕೌನ್ಸಿಲಿಂಗ್ ಅಟ್ ಎ ಟೈಮ್ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.